ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಹಾಗೂ ಕೊಟ್ಟಿರುವ ಭರವಸೆಗಳನ್ನು ಈಡೇರಿಸಲು ವಿದ್ಯುತ್ ದರವನ್ನು ಏರಿಸುವುದರ ಮೂಲಕ ಜನಸಾಮಾನ್ಯರ ಗಾಯದ ಮೇಲೆ ಕಾಂಗ್ರೆಸ್ ಸರ್ಕಾರ ಬರೆ ಎಳೆಯುತ್ತಿದೆ ಎಂದು ಬಿಜೆಪಿ ಮುಖಂಡ ಸಂತೋಷ್ ಕುಮಾರ್ ರೈ ಬೋಳಿಯಾರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವಲ್ಲಿ ಗೊಂದಲಕ್ಕೆ ಸಿಲುಕಿದೆ. ಈಗಾಗಲೇ ಮಹಿಳೆಯರಿಗೆ ಉಚಿತ ಪ್ರಯಾಣ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ರಿಕ್ಷಾದಲ್ಲಿ ದುಡಿಯುವವರ ಮೇಲೆ ಪರಿಣಾಮ ಬೀರಿದೆ. ಉಚಿತ ಪ್ರಯಾಣ ಘೋಷಣೆ ಮಾಡಿದ ಸರ್ಕಾರ ಕೆಎಸ್ಆರ್ಟಿ ಸಿಬ್ಬಂದಿ ವೇತನ ಹೇಗೆ ನೀಡುವುದು ಎಂಬ ಚಿಂತೆಯಲ್ಲಿ ಇದೆ ಎಂದು ಬಿಜೆಪಿ ಮುಖಂಡ ಸಂತೋಷ್ ಕುಮಾರ್ ಬೋಳಿಯಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮಂಗಳೂರು ಮಂಡಲ ವತಿಯಿಂದ ಸೋಮವಾರ ತೊಕ್ಕೋಟು ಪತ್ರಿಕಾಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂತೋಷ್ ಕುಮಾರ್ ರೈ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕರೆಂಟ್ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ ಎಂದು ಸಿದ್ದರಾಮಯ್ಯ ಘೋಷಣೆ ಮಾಡಿದರು. ಇದೇ ಮಾತನ್ನು ಡಿಕೆಶಿ ಸಹಿತ ಹಲವು ಕಾಂಗ್ರೆಸ್ ಮುಖಂಡರು ಕೂಡ ಪುನರುಚ್ಚರಿಸಿದರು. ಆದರೆ ಈಗ ಅದನ್ನು ಜಾರಿ ಮಾಡುವ ಉದ್ದೇಶದಿಂದ ಇನ್ನೊಂದೆಡೆ ವಿದ್ಯುತ್ ಬಿಲ್ಲನ್ನು ಗಗನಕ್ಕೆ ಏರಿಸಿದ್ದಾರೆ. ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸಲು ಜನರ ಮೇಲೆ ಯಾಕೆ ಹೊರೆ ಹೇರುತ್ತಿದ್ದೀರಿ ಎಂದು ಅವರು ಪ್ರಶ್ನಿಸಿದರು. 10 ಕೆಜಿ ಅಕ್ಕಿ ಕೊಡುತ್ತೇವೆ ಎಂದು ಹೇಳಿದ ಸರ್ಕಾರ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆ ಬೆರಳನ್ನು ತೋರಿಸ್ತಾ ಇದೆ. ಮೋದಿ ಸರ್ಕಾರ ಈಗಾಗಲೂ 5 ಕೆಜಿ ಅಕ್ಕಿ ಕೊಡುತ್ತಿದೆ, ಇದಕ್ಕೆ ರಾಜ್ಯ 10 ಕೆಜಿ ಅಕ್ಕಿ ಸೇರಿಸಿಕೊಡಬೇಕಾಗಿದೆ. ವಾಗ್ದಾನಗಳನ್ನು ಈಡೇರಿಸದಿದ್ದರೆ ಬಿಜೆಪಿ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಲಿದೆ ಎಂದು ಅವರು ಹೇಳಿದರು. ವಿದ್ಯಾರ್ಥಿಗಳಿಗೆ 3,000 ಕೊಡುತ್ತೇವೆ ಎಂದು ಘೋಷಣೆ ಮಾಡಿದ ಸರ್ಕಾರ ಬಂಡವಾಳವನ್ನು ಇಟ್ಟುಕೊಳ್ಳದೆ ಈ ಎಲ್ಲ ವಾಗ್ದಾನಗಳನ್ನು ಈಡೇರಿಸಲು ಹೋಗಿ ರಾಜಕೀಯ ಮಾಡಿದರೆ ಶ್ರೀಲಂಕಾದ ಪರಿಸ್ಥಿತಿ ಭಾರತದಲ್ಲೂ ಆಗಬಹುದು. ಮೋದಿಜಿ ಅವರ ಹಲವು ಯೋಜನೆಗಳು ಇರುವಾಗ ಹೊಸ ಯೋಜನೆಗಳೇ ಅಗತ್ಯ ಇರಲಿಲ್ಲ. ಇದರಿಂದ ಮಹತ್ತರ ಪರಿಣಾಮ ದೇಶದ ಮೇಲೆ ಬೀರುತ್ತದೆ. ಆದರೆ ವಾಗ್ದಾನ ಮಾಡುವಾಗ ಈ ನಿಯಮಗಳನ್ನು ಎಲ್ಲ ಹೇಳಿಲ್ಲ ಎಂದು ಅವರು ಹೇಳಿದರು. ಈಗ ಹಲವು ನಿಯಮಗಳನ್ನು ಹೇಳ ಹೊರಟಿದೆ ಎಂದು ಆರೋಪಿಸಿದ ಅವರು, ಕೇವಲ ಉಚಿತ ಬಸ್ ಪ್ರಯಾಣ ಮಾಡಿದರೆ ಸಾಕಾಗುವುದಿಲ್ಲ, ಜೊತೆಗೆ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗಿದೆ, ಈ ಯೋಜನೆಯನ್ನು ಎಲ್ಲ ಕಡೆಗೂ ವಿಸ್ತರಣೆ ಮಾಡಬೇಕಾಗಿದೆ ಎಂದು ವ್ಯಂಗ್ಯವಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ಯಶವಂತ್, ನವೀನ್ ಪಾದಲ್ಪಾಡಿ, ಗಣೇಶ್ ಸುವರ್ಣ, ಹೇಮಂತ್ ಶೆಟ್ಟಿ ಉಪಸ್ಥಿತರಿದ್ದರು. ಆದರೂ ಕೂಡ 5-6 ಬ್ಯಾಂಕ್ ಡೇಟ್ ಕೊಟ್ಟಾಯ್ತು, ನಾಳೆ ಸ್ಟಾರ್ಟ್ ಆಗ್ತದೆ, ನಾಡಿದ್ದು ಸ್ಟಾರ್ಟ್ ಆಗ್ತದೆ. ಇದು ಯಾವುದು ಮಾಡಲಿಕ್ಕೆ ಅಸಾಧ್ಯವಾದಾಗ ಕೇಂದ್ರ ಸರ್ಕಾರಕ್ಕೆ ಇದನ್ನು ತೋರಿಸ್ತಾ ಇದ್ದಾರೆ, ನರೇಂದ್ರ ಮೋದಿಯವರು ಅಕ್ಕಿ ಕೊಡುವುದಿಲ್ಲ ಅಂತ. ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಹಿಂದೆ ಕೂಡ ಬರ್ತಿತ್ತು, ಇವಾಗ ಕೂಡ ಬರ್ತಾ ಉಂಟು. ಆದರೆ ಇವರು ವಾಗ್ದಾನ ಮಾಡಿದಂತ 10 ಕೆಜಿ ಅಕ್ಕಿ ಇವರು ಕೊಡ್ಬೇಕು. ಯಾವುದು ಕರ್ನಾಟಕ ರಾಜ್ಯದಲ್ಲಿ ಇರುವಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ 10 ಕೆಜಿ ಅಕ್ಕಿಯನ್ನು ಕೊಡಬೇಕು, ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿಯನ್ನು ತೆಗೆದುಕೊಂಡು ಇವರ 5 ಅಕ್ಕಿ ಸೇರಿಸಿ ತಮ್ಮ ವಾಗ್ದಾನವನ್ನು ಪೂರ್ಣ ಮಾಡುವುದು ಅಲ್ಲವೇ ಅಲ್ಲ. ಕೇಂದ್ರ ಸರ್ಕಾರ ಯಾವಾಗ 5 ಕೆಜಿ ಅಕ್ಕಿ ಕೊಡ್ತದೆ ಅದರಲ್ಲಿ ಸಮಸ್ಯೆ ಇಲ್ಲ. ಈಗ ಇವರದ್ದು ಸಮಸ್ಯೆ ಇರುವುದೇನೆಂದ್ರೆ ಆ 5 ಕೆಜಿ ಪ್ಲಸ್ 5 ಕೆಜಿ ಸೇರಿಸಿ 10 ಕೆಜಿ ಅಕ್ಕಿಯನ್ನು ನಮ್ಮ ಗ್ಯಾರಂಟಿ ಅಂತ ಹೇಳಿದರೆ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡುವುದಿಲ್ಲ. ಕೇಂದ್ರ ಸರ್ಕಾರ ಅಕ್ಕಿ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಇವರು ಛತ್ತೀಸ್ಗಢಕ್ಕೆ ಹೋದರು, ಆಂಧ್ರ ಪ್ರದೇಶಕ್ಕೆ ಹೋದರು, ತಮಿಳುನಾಡಿಗೆ ಹೋದರು, ಎಲ್ಲ ಕಡೆ ಹೋಗ್ತಾರೆ. ಈಗ ನಿನ್ನೆ ಮೊನ್ನೆ ನಿಮ್ಮದೇ ಮಾಧ್ಯಮದಲ್ಲಿ ನಿಮ್ಮದೇ ಪತ್ರಿಕೆ ಇದರಲ್ಲಿ ಬರ್ತಾ ಉಂಟು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 300-500 ಬೇಕಾದಷ್ಟು ಅಕ್ಕಿ ಉಂಟು, ಅದನ್ನು ಪರ್ಚೇಸ್ ಮಾಡಬೇಕು. ಅವರ ಹತ್ರ ಮಾತ್ರ ತಾಗಬೇಕು. ಯಾರು ಮಾತುಕತೆ ಮಾಡುದು? ಬಿಜೆಪಿ ಅವರು ಮಾತುಕತೆ ಮಾಡುದ? ಸರ್ಕಾರ ಇರೋದು ಕಾಂಗ್ರೆಸ್, ಬಿಜೆಪಿಗೆ ಮಾತುಕತೆ ಮಾಡಬೇಕು. ಅಕ್ಕಿ ಕೊಟ್ಟಿಗೆ ಮನಸ್ಸಿಲ್ಲದಿದ್ದರೆ, ತಾಕತ್ತೆ ಇಲ್ಲದಿದ್ದರೆ ಈ ರೀತಿಯ ಗೊಂದಲಮಯ ವಾತಾವರಣ ಯಾಕೆ ಸೃಷ್ಟಿ ಮಾಡುವಂತ ಅವಶ್ಯಕತೆ ಉಂಟು? ಹಿಂದೆ ಈ ಗೊಂದಲ ಇದೆ. ಒಂದು ವೇಳೆ ಇಲೆಕ್ಷನ್ ಮೊದಲು ಇವರು ಕೊಟ್ಟಂತ ಆ ಗ್ಯಾರಂಟಿಯಲ್ಲಿ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಮತ್ತು 5 ಕೆಜಿ ಅಕ್ಕಿ ನಮ್ಮ ರಾಜ್ಯ ಸರ್ಕಾರ ಕೊಡ್ತೇವೆ ಅಂತ ಹೇಳಿದ ಸಮಸ್ಯೆ ಇರ್ತದೆ. 4 ಕೆಜಿ ಕೊಡ್ತೇವೆ ಅಂತ ಹೇಳಿದ ನಂತರ ಕೇಂದ್ರ ಸರ್ಕಾರಕ್ಕೆ ಅಕ್ಕಿ ಯಾವ ಸಪೋರ್ಟ್ ಮಾಡುವುದು ಅವಶ್ಯಕತೆ ಇಲ್ಲ. ಮೂರನೇದು, ಪ್ರತಿಯೊಬ್ಬರಿಗೆ 200 ಯೂನಿಟ್ ಫ್ರೀ ಅಂತ ಹೇಳಿದ್ದಾರೆ. ಮಾಮೂಲಿ ಜನ ಹೇಳಿದಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಿಂದ ಬಂದಿದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರ ಬಾಯಿಂದ ಬಂದಿದೆ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಅವರ ಬಾಯಿಂದ ಬಂದಿದೆ, ಸಂಬಂಧಪಟ್ಟಂತ ಎಲ್ಲರ ಬಾಯಿಂದ ಕೂಡ ಅದೇ ಬಂದಿದೆ. ಆವಾಗ ವೇದಿಕೆಯಲ್ಲಿ ಪ್ರಶ್ನೆ ಎಂದು ಹೇಳಿದ್ದಾರೆ, ಮಹದೇವಪ್ಪ ನಿನಗೂ ಫ್ರೀ, ಕಾಕಣ್ಣ ನಿನಗೂ ಫ್ರೀ, ನಿರ್ಮಲಕ್ಕ ನಿನಗೂ ಫ್ರೀ, ನನಗೂ ಫ್ರೀ, ಎಲ್ಲರೂ ಫ್ರೀ ಅಂತ ಹೇಳಿದ್ದಾರೆ. ಇವಾಗ 100 ಸಮಸ್ಯೆಯ ಗೊಂದಲಮಯ ವಾತಾವರಣ, ಅದು ನಮ್ಮ ಮೆಸ್ಕಮ್ ಆಗಿರ್ಬೋದು, ಕೆಪಿಟಿಸಿಎಲ್ ಆಗಿರ್ಬೋದು, ಎಸ್ಕಮ್ ಆಗಿರ್ಬೋದು, ಚೆಸ್ಕಮ್ ಆಗಿರ್ಬೋದು, ಇನ್ನ 10 ನಿಗಮಗಳಾಗಿರ್ಬೋದು.
ಯಾವುದೇ ರೀತಿಯಲ್ಲಿ ಕೂಡ ಇನ್ನೂರಿಗೆ ನಡುವೆ ಫ್ರೀ ಕೊಡುವುದಾದ್ರೆ ಸಮಸ್ಯೆ ಇಲ್ಲ. ಯಾರಿಗೆ ಕೊಡಬೇಕಾದ್ರೆ ಅವರಿಗೆ ಒಂದು ಕಡೆಯಲ್ಲಿ ಫ್ರೀ ಅಂತ ಹೇಳ್ಬೋದು, ಒಂದು ಒಂದು ಕಡೆಯಲ್ಲಿ ಈ ಕರ್ನಾಟಕ ರಾಜ್ಯದವರಿಗೆ ಕೂಡ ಕರೆಂಟ್ ಏನಂದ್ರೆ ಡೇರಿಸಿದ್ರು. ಈಗ ಡೆಪಾಸಿಟ್ ಏರಿಸಿದ್ದಾರೆ, ನಿಮಗೂ ಗೊತ್ತುಂಟು, ನಮಗೂ ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು. ಉದಾಹರಣೆ ನನಗೆ ಕೂಡ ಒಂದು ಮನೆಗೆ ಒಂದು ಎರಡೂವರೆ ಸಾವಿರ ಬಿಲ್ ಬರ್ತಾಯಿತ್ತು, ಇನ್ನು ನಿನ್ನೆ ಬಿಲ್ ಬಂದಿದೆ 5400 ಬಿಲ್ ಬಂದಿದೆ. ನವೀನ ಅಣ್ಣನಿಗೆ ಕೂಡ ಬಿಲ್ ಬಂದಿದೆ 900 ಬರ್ತಾ ಇತ್ತು, 1640 ಬಂದಿದೆ. ಸತೀಶ್ ಅಣ್ಣನಿಗೂ ಬಿಲ್ ಬಂದಿದೆ, ಅದಕ್ಕೆ ಡಬಲ್ ಬಿಲ್ ಬಂದಿದೆ. ಈ ರೀತಿ ಗೊಂದಲಮಯ ವಾತಾವರಣ, ಒಂದು ಕಡೆಯಲ್ಲಿ ಬಿಲ್ ಏರಿಸುವುದು, ಒಂದು ಕಡೆಯಲ್ಲಿ ಫ್ರೀ ಕೊಡುವುದು, ಆ ಫ್ರೀ ಕೊಡುವುದಕ್ಕೂ ಕೂಡ ನೂರಾರು ಕಂಡೀಷನ್. 40 ಯೂನಿಟ್ ಆದ ನಂತರ 4 ರೂಪಾಯಿ 7 ರೂಪಾಯಿ. ರಾಷ್ಟ್ರ ಎಲ್ಲರೂ ಒಂದೇ ಇಲ್ಲಿ, ಜಾತಿ ಮತ ಭೇದ ಇಲ್ಲದೆ ಈ ದೇಶದಲ್ಲಿ ಯಾವ ರೀತಿಯಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಡೆಯುತ್ತದಂತೆ ನಿಮಗೆ ಗೊತ್ತುಂಟು. ನರೇಂದ್ರ ಮೋದಿಜಿಯವರು ತಂದಂತಹ 803 ಯೋಜನೆಗಳು, ಒಂದಲ್ಲ ಎರಡಲ್ಲ ನೂರಲ್ಲ 200 300 803 ಯೋಜನೆ ತಂದಿದ್ದಾರೆ. ಆ 803 ಯೋಜನೆಗಳು ಕೂಡ ಈ ದೇಶದಲ್ಲಿ ಇರುವಂತಹ ನಾಗರಿಕರಿಗೆ, ಈ ದೇಶದ ನಾಗರಿಕರಿಗೆ, ಅದು ಜಾತಿ ಧರ್ಮವನ್ನು ಬಿಟ್ಟು ಯಾವುದೇ ಯೋಜನೆ ಆಗಿರ್ಬೋದು, ಅದು ಎಲ್ಲರಿಗೂ ಕೂಡ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಎಂಬ ಲೆಕ್ಕಾಚಾರದಲ್ಲಿ ಮೋದಿಜಿಯವರು ಮಾಡಿದ್ದಾರೆ. ಯಾರಿಗಾದರೂ ಸಮಸ್ಯೆ ಆಗಿ ಆದಂತಹ ಯೋಜನೆಯನ್ನು ಒಂದು ನೀವು ಮಾಧ್ಯಮದವರು ಕೊಡ್ತೀವಿ, ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ಉದಾಹರಣೆ 2-3 ಯೋಜನೆಯನ್ನು ಹೇಳ್ತೇನೆ. ಜನಧನ ಯೋಜನೆ ಆಗಿರ್ಬೋದು, ಆಯುಷ್ಮಾನ್ ಯೋಜನೆ ಆಗಿರ್ಬೋದು, ಅದರ ಒಟ್ಟಿಗೆ ಮುದ್ರಾ ಯೋಜನೆ ಆಗಿರ್ಬೋದು, ಕೃಷಿ ಸಮ್ಮಾನ ಯೋಜನೆ ಆಗಿರ್ಬೋದು, ಎಲ್ಲ ಯೋಜನೆಗಳು ಕೂಡ ಈ ದೇಶದಲ್ಲಿರುವ ಎಲ್ಲ ನಾಗರಿಕರಿಗೆ ಕೂಡ, ಯಾವುದು ಅದು ಕಮ್ಯುನಿಸ್ಟ್, ಅದು ದಲ, ಅದು ಕಾಂಗ್ರೆಸ್, ಅದು SCP ಅಂಥವರಲ್ಲ, ಈ ದೇಶದಲ್ಲಿರುವವರಿಗೆ ಎಲ್ಲರಿಗೆ ಕೂಡ ಯೋಜನೆಯನ್ನು ತಂದಂತಹ ನರೇಂದ್ರ ಮೋದಿಜಿಯವರ 803 ಯೋಜನೆಗಳನ್ನು ಇವರು ನೋಡಿದರೆ ಈ ರೂಪಿಸಿ ನೀವು ಕೊಡುವಂಥದ್ದನ್ನು ಮಾಡಿದ್ದೀರಿ. ನಾನು ಯಾವುದೇ ಷರತ್ತಿಲ್ಲದೆ ನೀವು ರಿಕ್ಷಾ ಚಾಲಕರಿಗೆ ಮತ್ತು ವಾಹನ ಚಾಲಕರಿಗೆ ಇವರಿಗೆಲ್ಲ ನಿರ್ಗತಿಕರ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ತಿಂಗಳಿಗೆ ಕಟ್ಟುವಂಥ ಅವರ ಏನು ಲೋನ್ ಇದೆ ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರ ಜೀವನವನ್ನು ಜೀವನೋಪಾಯಕ್ಕೆ ಮುಂದೆ ಹೋಗುವಂಥ ಪರಿಸ್ಥಿತಿ ಅತಂತ್ರ ಪರಿಸ್ಥಿತಿ ಆಗಿದೆ. ನೀವು ತಾಕತ್ತಿದ್ದರೆ ಈ ರಾಜ್ಯದಲ್ಲಿ ಆ ವರ್ಗಕ್ಕೆ ತಿಂಗಳಿಗೆ 5,000 ಕೊಡುವಂಥ ಕೆಲಸವನ್ನು ನೀವು ತಾಕತ್ತಿದ್ದರೆ ಮಾಡಬೇಕು ಅಂತ ನಾನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಎಲ್ಲ ರೀತಿಯಲ್ಲಿ ತೊಂದರೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಮತಾಂತರ ನಿಷೇಧ ಕಾಯ್ದೆಯನ್ನು ಏನು ರಾಜ್ಯ BJP ಸರ್ಕಾರ ತಂದಿತ್ತು ಅದನ್ನು ವಾಪಸ್ ತೆಗೆಯುವಂಥ ಕೆಲಸ ಮಾಡ್ತಾ ಇದೆ. ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ಎಲ್ಲ ಜನರು ಅವರವರ ಧರ್ಮದಲ್ಲಿ ಪ್ರಾಮಾಣಿಕವಾಗಿ ಅತ್ಯಂತ ಸುಸಂಸ್ಕೃತವಾಗಿ ಬದುಕಲಿಕ್ಕೆ ಮಾಡಿದಂಥ ಒಂದು ಕಾನೂನನ್ನು ನೀವು ವಾಪಸ್ ತಗೊಳ್ಳುವುದಾದರೆ ನೀವು ಯಾವ ರೀತಿಯ ಸರ್ಕಾರವನ್ನು ಮಾಡ್ತಾ ಇದ್ದೀರಿ? ನೀವು ಓಲೈಸುವ ಸರ್ಕಾರ ಮಾಡ್ತಿದ್ದೀರಾ ಅಥವಾ ಜನಪರವಾದ ಸರ್ಕಾರ ಮಾಡ್ತಿದ್ದೀರಾ ಅನ್ನೋ ಸಂದೇಹ ಸಾರ್ವಜನಿಕರಿಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಇವತ್ತು ಮತಾಂತರ ಆ ಒಂದು ಕಾಯ್ದೆಯನ್ನು ಹಿಂದೆ ತಗೊಂಡ ನಿಮ್ಮ ಸರ್ಕಾರವನ್ನು ನಾನು ಕಡಾಖಂಡಿತವಾಗಿ ಖಂಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಜತೆಗೆ ಅನೇಕ ವರ್ಷಗಳಿಂದ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಬಿಂಬಿಸುವಂಥ ನಮ್ಮ ರಾಜ್ಯದ ಪಠ್ಯಪುಸ್ತಕದಲ್ಲಿ ನಮ್ಮ BJP ಸರ್ಕಾರ ತಂದಂಥ ಅನೇಕ ವಿಚಾರಗಳನ್ನು ತೆಗೆದು ನೀವು ಇಲ್ಲಿ ಯಾರು ನಿಮಗೆ ಒನ್ ಸೈಡಾಗಿ ಹೇಳುವಂಥ ಕವಿಗಳಿದ್ದಾರೆ ಅಥವಾ ಯಾರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಈ ಕ್ಷೇತ್ರದಲ್ಲಿ ಸುಮಾರು 60,000 ಮಿಕ್ಕಿ ಮತದಾನ ಮಾಡುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದ ಎಲ್ಲ ಆತ್ಮೀಯ ಮತದಾರರಿಗೆ ಮತ್ತು ಈ ನಾಡಿನ ಈ ಕ್ಷೇತ್ರದ ಜನರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಈ ಮಾಧ್ಯಮದ ಮುಖಾಂತರ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಚುನಾವಣೆಯಲ್ಲಿ ಸೋಲು ಗೆಲುವು ಅದೆಲ್ಲ ದೊಡ್ಡ ಸಂಗತಿ ಅಲ್ಲ. ಆದರೆ ಸಂಘಟನೆ ಅನ್ನೋದು ಮುಂದೆ ತಗೊಂಡು ಹೋಗುವಂಥದ್ದು ನಮ್ಮೆಲ್ಲರ ಅತ್ಯಂತ ದೊಡ್ಡ ಮಹತ್ವದ ಜವಾಬ್ದಾರಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತಿಗೂ ಸೋಲಿಗೆ ಬೆದರಿದಂಥ ಅಥವಾ ಹೆದರುವಂಥ ಅವಶ್ಯಕತೆ ಇಲ್ಲ. ನಾವೆಲ್ಲ ಸಂಘಟಿತವಾಗಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಈ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸುವಂಥ ನಾಯಕರು ನಮ್ಮ ಪಾರ್ಟಿಯಲ್ಲಿದ್ದಾರೆ ಮತ್ತು ನಮ್ಮ ಸಂಘಟನೆ ರಾಜ್ಯ ಅಧ್ಯಕ್ಷರ ಮುಖಾಂತರ ಈ ಒಂದು ಸಂಘಟನೆಯನ್ನು ಮುಂದೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ.
ಆದರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನು ಮರಳು ಮಾಡುವಂಥ ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರು ಕೂಡ ನನಗೂ ಫ್ರೀ, ನಿಮಗೂ ಫ್ರೀ, ಇನ್ನೊಬ್ಬನಿಗೂ ಫ್ರೀ ಅಂತ ಹೇಳಿದ್ದಾರೆ ಹೊರತು ಜನರಿಗೆ ಯಾವ ಗ್ಯಾರಂಟಿಯನ್ನು ಕೊಡಬೇಕು ಅದನ್ನು ಕೊಡುವ ಕೆಲಸ ಮಾಡಲಿಲ್ಲ. ಎಲ್ಲವನ್ನು ಜನರನ್ನು ಮರಳು ಮಾಡಿ ಮತವನ್ನು ಗಳಿಸುವ ಮುಖಾಂತರ ಉಚಿತವಾಗಿ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಾರೆ ಎಲ್ಲರೂ. ಉಚಿತವಾಗಿ ಜನರಿಗೆ ಗ್ಯಾರಂಟಿ ಕೊಡೋದರ ಬದಲು ಅವರು ಉಚಿತವಾಗಿ ಮಂತ್ರಿ ಹಾಕ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಗೃಹಮಂತ್ರಿ ಆಗಿದ್ದಾರೆ, ಎಲ್ಲ ಮಂತ್ರಿಗಳಾಗಿದ್ದಾರೆ. ಆದರೆ ಜನರಿಗೆ ಯಾವ ಭರವಸೆಯನ್ನು ಗ್ಯಾರಂಟಿಯನ್ನು ಕೊಟ್ಟರು ಅದನ್ನು ಕೊಡುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ಇವತ್ತಿಗೆ ಸರಿಸುಮಾರು ಒಂದು ತಿಂಗಳು ಕಳೆದಿದೆ, ಆದರೆ ರಾಜ್ಯದಲ್ಲಿ ಗ್ಯಾರಂಟಿ ಕೊಡಬೇಕಾದಂಥ ಸರ್ಕಾರ ಇವತ್ತು ಗ್ಯಾರಂಟಿ ಸರ್ಕಾರದ ಬದಲು ಟಾರ್ಗೆಟ್ ಸರ್ಕಾರ ಆಗ್ತಾ ಇದೆ. ಕಾಂಗ್ರೆಸ್ ರಾಜ್ಯದಲ್ಲಿರುವಂಥ ಜನರ ಮೇಲೆ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ. ಇದನ್ನು ಖಂಡಿತ ಜನ ಸಹಿಸುವುದಿಲ್ಲ. ಇವತ್ತು ನಾನು ಪ್ರಾರಂಭದಲ್ಲಿ ಅತ್ಯಂತ ಬೇಸರದಿಂದ ಉಲ್ಲೇಖ ಮಾಡ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಅನೇಕ ಆಟೋ ಚಾಲಕರಿದ್ದಾರೆ, ಲಕ್ಷಾಂತರ ಆಟೋ ಚಾಲಕರಿದ್ದಾರೆ, ಲಕ್ಷಾಂತರ ಟೂರಿಸ್ಟ್ ಖಾಸಗಿ ವಾಹನದ ಚಾಲಕರಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಈ ಭಾಗದಲ್ಲಿ ಬಸ್ ನಿರ್ವಾಹಕರಿದ್ದಾರೆ, ತುಂಬ ಜನ ಇದ್ದಾರೆ. ಇವರ ಪರಿಸ್ಥಿತಿ ಅಧೋಗತಿಗೆ ಬಂದಿದೆ. ಇವರು ಬೀದಿಗಿಳಿದು ಹೋರಾಟ ಮಾಡುವಂಥದ್ದು, ಅವರ ಜೀವನ ಬೀದಿಗೆ ಬಂದು ಬೀಳುವಂಥ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಬೇಸರದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಈ ಸಲ ವೀರ ಸಾವರ್ಕರ್ ಇರ್ಬೋದು, ನಮ್ಮ ಹೆಡಗೇವಾರ್ ಇರ್ಬೋದು, ಬೇರೆ ಬೇರೆ ನಮ್ಮ ದೇಶಕ್ಕೋಸ್ಕರ ಸಂಘಟನೆಗೋಸ್ಕರ ಅತ್ಯಂತ ಕಷ್ಟಕರ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದವರ ಹೆಸರನ್ನು ಅವರ ಪಠ್ಯಪುಸ್ತಕದಿಂದ ತೆಗೆಯುವಂಥ ಕೆಲಸವನ್ನು ಮಾಡಿರುವಂಥದ್ದು ನೀವು ಟಾರ್ಗೆಟ್ ಮಾಡಿರುವಂಥದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ನಮ್ಮ ದಕ್ಷಿಣ ಕನ್ನಡ ಇಡೀ ರಾಜ್ಯದಲ್ಲಿ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು. ನೀವು ಯಾವ ಕಾರಣಕ್ಕೆ ಮಾಡಿದ್ದೀರಿ ಮತ್ತು ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದೀರಿ ಅನ್ನೋದನ್ನು ನಮಗೆ ಅತ್ಯಂತ ಸಂದೇಹ ಆಗ್ತಾ ಇದೆ. ಯಾಕೆಂದರೆ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿರುವಂಥದ್ದೇ ನಮ್ಮ ಸಂಘ ಪರಿವಾರದಲ್ಲಿ ಸಂಘಟನೆಯಲ್ಲಿ ಹಿಂದೂ ಪರವಾಗಿ ಹೋರಾಟ ಮಾಡುವಂಥ ಯುವಕರ ಮೇಲೆ ಟಾರ್ಗೆಟ್ ಮಾಡುವ ಒಂದು ಏಕೈಕ ಉದ್ದೇಶ ಇಟ್ಟುಕೊಂಡು ಈ ರೀತಿಯ ಕಮ್ಯುನಲ್ ಆ್ಯಂಟಿ ಫೋರ್ಸ್ ಇಂಥ ಈ ರೀತಿಯ ಒಂದು ಫೋರ್ಸನ್ನು ತಯಾರು ಮಾಡುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ. ಇದನ್ನು ಅತ್ಯಂತ ಉಗ್ರ ರೂಪದಲ್ಲಿ ನಾವು ಖಂಡನೆ ಮಾಡ್ತೇವೆ. ನಿಮಗೆ ಎಚ್ಚರಿಕೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಕಸ್ಮಾತ್ ಯಾವುದೇ ರೀತಿಯ ಏಕ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಏನಾದರೂ ನೀವು ಟಾರ್ಗೆಟ್ ಮಾಡುವಂಥ ಕೆಲಸ ಏನಾದರೂ ಮಾಡಿ ಸುಮ್ಮನೆ ಅವರ ಮೇಲೆ ಕೇಸ್ ದಾಖಲಿಸುವಂಥದ್ದು, ಅವರನ್ನು ಜೈಲಿಗೆ ಕಳಿಸುವಂಥದ್ದು ಏನಾದರೂ ಮಾಡಿದರೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು ಜನಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ನಾವು ಎಲ್ಲರೂ ಹೋರಾಟದ ಹಾದಿಯನ್ನು ಹಿಡಿತೇವೆ. ನಾವು ಯಾವುದೇ ರೀತಿಯ ಹೋರಾಟ ಮಾಡಿ ಆದರೂ ನಮ್ಮ ಯುವಕರ, ನಮ್ಮ ಸಂಘಟನೆಯ ಕಾರ್ಯಕರ್ತರ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ನೀವು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವುದರ ಬದಲು ಸರ್ಕಾರ ಎಲ್ಲ ಸರ್ಕಾರದ ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸುವಂಥ ಕೆಲಸವನ್ನು ಮಾಡುವಂಥದ್ದು ನೀವು ಮಾಡುವಂಥ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ವಿದ್ಯುತ್ ಫ್ರೀ, ಸರಾಸರಿ 120 ರೂಪಾಯಿ ಕಟ್ಟದಿದ್ದಂಥ ಒಂದು ಮೀಟರ್ನ ಬೆಲೆಯನ್ನು ಈಗ 240ಕ್ಕೆ ಸರಿಸುಮಾರು ಡಬಲ್ ಮಾಡಿದ್ದೀರಿ, 240 ರೂಪಾಯಿ ಮಾಡಿದ್ದೀರಿ. ಒಟ್ಟು ಯೂನಿಟ್ಗೆ ಒಂದು ಕಡೆಯಿಂದ ಕೊಡುವಂಥದ್ದು ಇದು ನಾನು ಹೇಳಿದಲ್ಲ, ಒಂದು ಕಡೆಯಿಂದ ಕೊಡುವಂಥದ್ದು ಒಂದು ಕಡೆಯಿಂದ ತಗೊಳ್ಳುವಂಥದ್ದು ಇದು ನಾನು ಹೇಳಿದಲ್ಲ. ಶಾಮನೂರು ಶಿವಶಂಕರಪ್ಪರ ಅಂತರ 91 ವರ್ಷದ ಕಾಂಗ್ರೆಸ್ಸಿನ ನಾಯಕರೇ ಇವತ್ತು ರಾಜ್ಯದಲ್ಲಿ ಹೇಳಿದ್ದಾರೆ. ಏನು ನೀವು ಕಾಂಗ್ರೆಸ್ ಸರ್ಕಾರ ಒಂದು ಕಡೆಯಿಂದ ಕೊಡುವಂಥದ್ದು ಒಂದು ಕಡೆಯಿಂದ ವಾಪಸ್ ತಗೊಳ್ಳುವಂಥದ್ದು ಮಾಡುವ ಮುಖಾಂತರ ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ರೀತಿಯ ಮೋಸ ಮಾಡುವಂಥದ್ದನ್ನು ತಾವು ಖಂಡಿತವಾಗಿ ನಿಲ್ಲಿಸಬೇಕು. ಈಗಾಗಲೇ 22ನೇ ತಾರೀಕು ಈ ರಾಜ್ಯದಲ್ಲಿ ಎಲ್ಲ ಸಣ್ಣ ಉದ್ದಿಮೆದಾರರಿಂದ ಹಿಡಿದು ಎಲ್ಲರೂ ಇಲ್ಲಿಂದ ಈ ರಾಜ್ಯವನ್ನೇ ಬಿಟ್ಟು ಹೊರ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಉದ್ಯಮಕ್ಕೆ ಭಾರಿ ದೊಡ್ಡ ಸಮಸ್ಯೆ ಆಗ್ತದೆ. ಆರ್ಥಿಕ ಯೋಜನೆ ಬದ್ಧರಾಗಿ ಇವರು ಕೆಲಸ ಮಾಡಲಿಲ್ಲ, ಒಟ್ಟು ಅಧಿಕಾರ ಇಡಬೇಕನ್ನೋ ಕಾರಣಕ್ಕಾಗಿ ಇದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು. ಆ ಬಸ್ಸಿನ ವ್ಯವಸ್ಥೆಗಳನ್ನು ನೋಡಬೇಕು. ಬಸ್ಸಿನಲ್ಲಿ ಆ ಮಹಿಳೆಯರು ಕೂಡ ಆ ಕಿಟಕಿಯಲ್ಲಿ ಹಾರುವಂಥದ್ದು ಸೀನ್, ಇದನ್ನು ಏನು ವ್ಯವಸ್ಥೆ? ಬಸ್ಸಿನ ಕೊರತೆ ಇದೆ ಅನ್ನುವಂಥದ್ದು, ಆ ಕೊರತೆಯನ್ನು ನೀಗಿಸುವಂಥ ಕೆಲಸಗಳನ್ನು ಮಾಡಬೇಕು. ಶೌಚಾಲಯಕ್ಕೆ ಮೋದಿಜಿಯವರು ಸ್ವಚ್ಛ ಭಾರತ ಅಡಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದರು. ಅದಕ್ಕೆ ಎಲ್ಲ ಮನೆಗಳಿಗೆ ಶೌಚಾಲಯವನ್ನು ಕೊಡುವಂಥ ವ್ಯವಸ್ಥೆ ತೀರ್ಮಾನವನ್ನು ಮೊದಲು ಮಾಡಿದರು.
ಅದನ್ನು ಮಾಡಿ ನಂತರ ಇದನ್ನು ಕಾನೂನನ್ನು ತಂದರು. ಇದನ್ನು ಮಾಡಿ ಇವರು ಈ ಕಾನೂನುಗಳನ್ನು ತರಬೇಕಿತ್ತು, ಇದನ್ನು ವ್ಯವಸ್ಥೆಗಳನ್ನು ಮಾಡಬೇಕು. ಅದನ್ನು ಬಿಟ್ಟು ಅದನ್ನು ಮಾಡದೆ ಈ ಒಂದು ಪುಕ್ಕಟೆ ಇದನ್ನು ಕೊಟ್ಟು ಭಾಗ್ಯಗಳನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ 3,000 ಏನ್ರಿ ಕಳೆದ ಬಾರಿ ಅದಕ್ಕಿಂತ ಮೊದಲು ನಾವು ಇವರ ಕಣ್ಣು ತೆಗೆದನ ಕಣ್ಣಿಗೆ ಕುಕ್ಕಿದ್ದಾನ ಆ ವಿದ್ಯಾರ್ಥಿ, ಅವನ ಕೆಲಸದಿಂದ ತಿರುಗಿದ್ದಾನಲ್ಲ, ಅವನೇನು ಮಾಡಬೇಕು? ಅವನಿಗೆ ಕೆಲಸ ಕೊಟ್ಟಿರ ನೀವು. ನೀವು ಈ ಭಾಗಗಳಿಗಿಂತಲೂ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿ, ಕಾರ್ಖಾನೆಗಳನ್ನು ತಳ್ಳಿ, ಫ್ಯಾಕ್ಟ್ರಿಗಳನ್ನು ತಳ್ಳಿ, ಅಲ್ಲಿವರೆಗೆ ಕೆಲಸ ಕೊಡಿ. ಆ ಕೆಲಸ ಕೊಟ್ಟು ಅವರನ್ನ ಆ ಮನೆಯನ್ನು ಸಮೃದ್ಧಿ ಮಾಡಿ. ಅದನ್ನು ಬಿಟ್ಟು ಈ ಪುಕ್ಕಟೆ ಲಾಭಗಳನ್ನು ಕೊಟ್ಟು ಈ ಹಿಂದೆಲ್ಲ ಈಗ ಪರಿಸ್ಥಿತಿ ಹೇಗೆ ಅಂತ ಹೇಳಿದರೆ ಹಿಂದಿನ ಥರ ಬೇರೆಯವರು ಬಂದು ಹಿಂದೆ ಬ್ರಿಟಿಷರು ಬಂದು ಈ ದೇಶವನ್ನು ಯಾವ ಥರ ಮಾಡಿದರು ಅದೇ ರೀತಿ ಈ ಆಸೆಗಳನ್ನು ಕೊಟ್ಟು ಈ ದೇಶವನ್ನು ಪಾಕಿಸ್ತಾನ ಶ್ರೀಲಂಕಾ ಥರ ಬೆಳೆಸುವಂಥ ವ್ಯವಸ್ಥೆ ನಾಶ ಮಾಡುವಂಥ ವ್ಯವಸ್ಥೆಗಳು ಈ ಸಿದ್ದರಾಮಯ್ಯ ಸರ್ಕಾರ ಈ ಕಾಂಗ್ರೆಸ್ ಒಟ್ಟು ಕೇಂದ್ರದಿಂದ ಬಿಡಿದು ಇಲ್ಲಿಯವರೆಗೆ ಕಾಂಗ್ರೆಸ್ನವರು ಮಾಡುವಂಥ ವ್ಯವಸ್ಥೆಗಳು ಈ ರೀತಿಯಲ್ಲಿ ಹಲವು ವ್ಯತ್ಯಾಸಗಳನ್ನು ವೇತನಗಳನ್ನು ಮಾಡುವಂಥದ್ದು ವಿಶೇಷವಾಗಿ ಅಲ್ಪಸಂಖ್ಯಾತರನ್ನು ಓಲೈಸುವುದಕ್ಕಾಗಿ ಈ ಹಿಂದೆ BJP ಸರ್ಕಾರ ತಂದಂಥ ಮತಾಂತರ ಕಾಯ್ದೆಯನ್ನು ವಿರೋಧ ಮಾಡಿ ಅದನ್ನು ತೆಗೆದು ಬದಲಾವಣೆ ಮಾಡ್ತಿದ್ದಾರೆ ಅಂತ ಹೇಳಿದರೆ ಮತಾಂತರ ಆಗಬಾರ್ದನ್ನು ಎಲ್ಲರೂ ಒಕ್ಕೊತ್ತಾಯ ಆಗಬಾರ್ದದು ಅದು ಫೋರ್ಸ್ಲಿ ಆಗಬಾರ್ದನ್ನುವಂಥದ್ದು ಕಾನೂನಲ್ಲಿರುವಂಥದ್ದು ಆದರೂ ಫೋರ್ಸಲ್ಲಿ ಮಾಡಬಹುದು ಅಂತೇಳಿ ಇವರು ಹೇಳ್ತಿದ್ದಾರೆ ಅಂತೇಳಿ ಇವರು ಯಾರಂತ ಆಗಬೇಕಲ್ಲ ಇವರ ಉದ್ದೇಶ ಏನು ಇವರ ಮನಸ್ಸಿನಲ್ಲಿ ಇರುವಂಥದ್ದೇನು ಈ ದೇಶದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಬೇಕು ಘರ್ಷಣೆಗಳನ್ನು ಮಾಡಬೇಕು ಹಿಂದೂ ಮುಸಲ್ಮಾನರು ಇನ್ನಷ್ಟು ಘರ್ಷಣೆಯಲ್ಲಿ ಕೊಡಬೇಕು ನಾವು ಓಟ್ ತೆಗೆದು ಗೆಲ್ಲಬೇಕು ಈ ವಿಚಾರಕ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ ಇದು ವಿಚಾರಕ ಹಾಗೆಯೇ ಇನ್ನೊಂದು ಹೇಳೋದಾದರೆ ಗೋಹತ್ಯೆ ನಿಷೇಧ ಗೋಹತ್ಯೆ ನಿಷೇಧವನ್ನು ನಾನು ಹೇಳ್ತೀನಿ ಗೋವಿನ ಚಿತ್ರದಲ್ಲೇ ಗೆದ್ದು ಬಂದವರು ಒಂದು ಸಂದರ್ಭದಲ್ಲಿ ಈ ಕಾಂಗ್ರೆಸ್ನವರು ಗೋವಿನ ಚಿತ್ರವನ್ನಿಟ್ಟು ಅದರ ಮುಖಾಂತರ ಲಾಭ ಗಳಿಸಿ ಈ ಇಲ್ಲಿಯ ಆಡಳಿತವನ್ನು ಮಾಡಿದ ಈ ಅವರು ಈಗ ಗೋವನ್ನು ಕಡಿಯಬೇಕು ಅದನ್ನು ಅದಕ್ಕೆ ಕಾನೂನು ಮಾಡಿದನ್ನು ತೆಗೆಯುತ್ತೇನೆ ಅಂತ ಹೇಳಿದರೆ ಇದರ ಅರ್ಥ ಏನು ಹಾಗಾದರೆ ಕಾಂಗ್ರೆಸ್ನ ಉದ್ದೇಶ ಏನಂತ ಹೇಳಿದರೆ ಏನೇ ಆಗಲಿ ದೇಶದಲ್ಲಿ ರಾಜ್ಯದಲ್ಲಿ ಏನೇ ಆಗಲಿ ನಾವು ಮಾತ್ರ ಓಟು ಗಿಟ್ಟಿಸಿಕೊಂಡು ರಾಜ್ಯಭಾರಗಳನ್ನು ಮಾಡಬೇಕು ಅನ್ನುವಂಥದ್ದು ಈ ರೀತಿಯಾಗಿ ಒಟ್ಟು ರಾಷ್ಟ್ರವ್ಯಾಪಿಯಾಗಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಮೋದಿಜಿಯವರು ಕೊಟ್ಟಂಥ ಅಕ್ಕಿ ಏನು ಬಾಕಿ ಇದೆಯೋ ಅದನ್ನು ದುರುಪಯೋಗ ಮಾಡಿ ಈ ರಾಜ್ಯದಲ್ಲಿ ಅಧಿಕಾರವನ್ನು ಪಡೆಯಬೇಕನ್ನುವ ಕಾರಣಕ್ಕೆ ವಿಧಾನಸಭೆಗೆ ಹೋಗಿ ಹೂವಿಟ್ಟುಕೊಂಡು ಹೋದರು ಇವತ್ತು ಅದೇ ಹೂವನ್ನು ಜನರ ಕಿವಿಗಿಡುವಂಥ ವ್ಯವಸ್ಥೆಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ 5 ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೊಡಬೇಕಿದ್ರೆ ಯಾವ ರೀತಿ ಹೇಳಿದ್ದಾರೆ ಅಂತ ಹೇಳಿದರೆ ನಿನಗೂ ಪ್ರಿ ನನಗೂ ಪ್ರಿ ಇದ್ದ ಎಲ್ರಿಗೂ ಪ್ರಿ ಅನ್ನುವ ರೀತಿಯಲ್ಲಿ ಮೊನ್ನೆ ಮುಖ್ಯಮಂತ್ರಿಯವರು ಪ್ರೆಸ್ ಮೀಟ್ ಮಾಡಬೇಕಿದ್ರೆ ಅದರಲ್ಲಿ ಮಾತು ಹೇಳಿದರು ನನ್ನ ಹೆಂಡರಿಗೂ ಪ್ರಿ ಅಂತೇಳಿ ಎಲ್ರಿಗೂ ಪ್ರಿ ಅಂತೇಳಿ ಆದರೆ ಆ ಪ್ರೀಗಳು ಆ ಥರ ಇದೆಯೋ ಅನ್ನುವಂಥದ್ದು ಪ್ರೀ ಕೊಡಬೇಕು ಬಸ್ಸಿನ ಅವಸ್ಥೆಗಳನ್ನು ನೋಡಿ ಈಗ ಬಸ್ಸಿನಲ್ಲಿ ಹೋಗುವ ನಿರಂತರ ಹೋಗ್ತಿದ್ದಂಥ ವಿದ್ಯಾರ್ಥಿಗಳ ಈಗ ಪರದಾಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹೋಗಬೇಕಂದ್ರೆ ಅಲ್ಲಿ ವ್ಯವಸ್ಥೆಗಳಿಲ್ಲ ಅವರೀಗ ವಂಚಿತರಾಗ್ತಿದ್ದಾರೆ ಏನೋ ಆಸೆಯಿಂದ ಫ್ರೀ ಸಿಗ್ತದಂತೇಳಿ ತೀರ್ಥಯಾತ್ರೆಗಳನ್ನು ಮಾಡುವಂಥ ಮಹಿಳೆಯರು ಹೋಗ್ತಿದ್ದಾರೆ ಅವರ ಅಧಿಕಾರವನ್ನು ಅವರು ಉಪಯೋಗಿಸಿದರೆ ಉಪಯೋಗಿಸಬೇಕು ಆದರೆ ಪರ್ಯಾಯ ವ್ಯವಸ್ಥೆಯನ್ನು ಇಲ್ಲದೆ ಈ ಸರ್ಕಾರ ಯೋಜನೆ ಬದ್ಧತೆ ಇಲ್ಲದೆ ಈ ಸರ್ಕಾರ ಅಧಿಕಾರದ ಲಾಲಸೆಗೆ ಬಿದ್ದು ಫ್ರೀಗಳನ್ನು ಘೋಷಿಸಿದ್ದಾರೆ ಈ ಫ್ರೀಗಳಲ್ಲಿ ಒಂದು ಬಸ್ಸಿನ ಫ್ರೀ ಅದೊಂದು ಹೇಳಿದ್ದೇನೆ ನಾವು ಇನ್ನೊಂದು ಅಕ್ಕಿಯ ಬಗ್ಗೆ ಹೇಳ್ತಿದ್ದಾರೆ ಅಕ್ಕಿ ಇವತ್ತು ನಿನ್ನೆದಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ 5 ಕೆಜಿ ಯಾವಾಗಲೂ ಬರ್ತಿತ್ತು ಕೊರೋನಾ ಸಂದರ್ಭದಲ್ಲಿ ಇನ್ನು 5 ಕೆಜಿ 10 ಕೆಜಿ ಕೊಡ್ತಿದ್ರು ಅದರಲ್ಲಿ ಇವರು ಸಂದಾಯ ಮಾಡ್ತಿದ್ದದ್ದು 3 ರೂಪಾಯಿ ಮಾತ್ರ ಆದರೂ ಇವರ ಲೇಬಲ್ಗಳಲ್ಲಿ ಇವರ ಗೋಣಿಗಳಲ್ಲಿ ಚೀಟಿ ಕಾಂಗ್ರೆಸ್ ಸಿದ್ದರಾಮಯ್ಯವರದಿತ್ತು ಅದರ ಮುಖಾಂತರ ಪುಕ್ಕಟೆ ಪ್ರಚಾರವನ್ನು ಪಡ್ಕೊಂಡ್ರು ಅಣ್ಣರಾಮಯ್ಯ ಅಂತೇಳಿ ಏನ್ರಿ ಇದು ರಾಜಕಾರಣ ಜನರಿಗೆ ಗೊತ್ತಿಲ್ಲ ಅಂತೇಳಿ ಜನರ ಕಣ್ಣಿಗೆ ಮಸಿಬಲೆ ಅಂತದ್ದು ಆವಾಗವ್ರು ಮಾಡಬಾರ್ದು ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮವನ್ನು ಹೇಳಬೇಕಿತ್ತು ಮೋದಿಜಿಯವರು ಅಕ್ಕಿ ಕೊಡ್ತಿದ್ದಾರೆ ನಾವು ಅದನ್ನು ನಿಮಗೆ ವಿತರಿಸಿದ್ದೇವೆ ಅಂತ ಹೇಳ್ಬೋದು ಅದನ್ನು ಹೇಳಿಲ್ಲ ಜನರು ನಂಬಿದ್ರು ಇವಾಗ ಮತ್ತೆ ಅದೇ ಕಿವಿ ಹೂವನ್ನು ತೆಗೆದು ಅವರ ಕಿವಿಗೆ ಜನರ ಕಿವಿಗೆ ಇಟ್ಟಿದ್ದಾರೆ ಇವಾಗ ಹೇಳ್ತಿದ್ದಾರೆ ಮೋದಿ ಅವರು ಅಕ್ಕಿ ಕೊಡೋದಿಲ್ಲ ಏನು ವಿಷಯ ಅದಕ್ಕೊಂದು ಅಕ್ಕಿಗಳ ಈ ಧಾನ್ಯಗಳನ್ನು ಸರಬರಾಜು ಮಾಡಬೇಕಿದ್ರೆ ಅದರದೇ ಒಂದು ವ್ಯವಸ್ಥೆ ಸರ್ಕಾರದ್ದಿದೆ ಆ ಮುಖಾಂತರ ಅದನ್ನು ವಿಮರ್ಶೆ ಮಾಡಿಕೊಂಡು ಎಲ್ಲಿ ಎಲ್ಲಿಗೆ ಕೊಡಬೇಕು ಅನ್ನುವಂಥದ್ದನ್ನು ಎಲ್ಲ ರಾಜ್ಯಗಳು ಇದೇ ಥರ 10 ಕೆಜಿ ಅಕ್ಕಿ ಕೊಡ್ತೇನೆ ಅಂತ ಹೇಳಿದರೆ ಎಲ್ಲ ರಾಜ್ಯಕ್ಕೆ ಕೊಡುವಂಥ ಪೂರೈಕೆ ಇದೆಯಾ ಅಲ್ಲಿ ಆ ಪೂರೈಕೆ ಮಾಡುವಂಥ ವ್ಯವಸ್ಥೆಗಳು ನಮ್ಮಲ್ಲಿ ಇದೆಯೋ ಅದನ್ನು ನೋಡಬೇಕಲ್ಲ ಇದೇ ಥರ ಆಗಬಾರ್ದು ಒಂದು ಅದಕ್ಕಾಗಿ ಈಶಾನ್ಯ ರಾಜ್ಯವನ್ನು ಬಿಟ್ಟು ಅಲ್ಲಿ ಸಮಸ್ಯೆಗಳಿಗೆ ಅದನ್ನು ಬಿಟ್ಟು ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಉಳಿದಲ್ಲಿಗೆ 5 ಕೆಜಿಗೆ ನರೇಂದ್ರ ಮೋದಿಜಿಯವರು ಕೊಡುವಂಥ ಅಕ್ಕಿಯನ್ನು ಕೊಡ್ತಾರೆ ಉಳಿದಂಥ ಹೆಚ್ಚುವರಿ ಕೊಡೋದನ್ನು ನೀವು ನಿಮ್ಮ ಪ್ರೈವೇಟ್ ಇದರಲ್ಲಿ ಪರ್ಚೇಸ್ ಮಾಡಿಕೊಳ್ಳಿ ಅನ್ನುವಂಥದ್ದು
ನಾವು ಹೇಳ್ತಿದ್ದೇವೆ, ನಮ್ಮ ನಾಯಕರು ಹೇಳ್ತಿದ್ದಾರೆ, ನಮ್ಮ ರೈತರು ಇದ್ದಾರೆ ಬೆಳೆಯುವವರು, ಅವರ ಹತ್ರ ತಗೊಳ್ಳಿ ಅಂತೇಳಿ. ತಗೊಳ್ಬೋದಲ್ಲ, ಹೆಚ್ಚು ಹಣ ಕೊಡ್ಲಿಕ್ಕೆ ಸಿಗ್ತದೆ ಅಂತೇಳಿ ಅವರ ಹತ್ರ ತಗೊಳ್ಳದೆ ಇನ್ನೊಂದು ರಾಜ್ಯದಲ್ಲಿ ತಗೊಳ್ಳುವ ಉದ್ದೇಶ ಏನು? ಕಮಿಷನ್ ತಂದೀಗ BJP 45% ಕಮಿಷನ್ ಅಂತ ಹೇಳಿದ್ರಲ್ಲ ಇವರು, ನಾವು ಕೇಳ್ತಿದ್ದೇವೆ ನೀವು ಯಾಕೆ ಕಮಿಷನ್ಗೆ ಬೇಕಾಗಿ ಬೇರೆ ರಾಜ್ಯ ತಗೊಳ್ತಾರೆ ನಮ್ಮ